ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಚನ್ನ. ನಾವು ಹಿಂದಿನ ತರಗತಿಯಲ್ಲಿ ಆನಿಂದ ಅಹವರೆಗೆ ಅಕ್ಷರಗಳನ್ನು ಹೇಗೆ ಬರೀಬೇಕು, ಆ ಪದಗಳ ಮೂಲಕ ಚಿತ್ರಗಳನ್ನು ನೋಡ್ತಾ ಹೋದ್ವಿ. ಆ ಒಂದು ವಿಡಿಯೋ ನೋಡಿ ಎಲ್ಲರೂ ಕೂಡ ಲೈಕ್ ಕೊಟ್ಟಿದ್ದೀರ, ಸೂಪರ್ ಅಂತ ಹೇಳಿದ್ರ. ಅದೇ ತೆರನಾಗಿ ಆ ಒಂದು ವಿಡಿಯೋ ಬೇಕಾ ಮೇಲೆ ಲೈಕ್ ಕೊಡೋದ್ರ ಮೂಲಕ ನೀವು ಆ ಒಂದು ವಿಡಿಯೋ ನೋಡ್ಬೋದು ಅಂತ ಹೇಳ್ತಾ. ಹಾಗಾದರೆ ಈ ದಿನ ಕಾನಿಂದ ಲಾವರೆಗೆ ಬರಿತಾ ಹೇಳ್ತಾ ಹೋಗ್ತೇನೆ, ಅದೇ ತೆರನಾಗಿ ನೀವು ಕೂಡ ಹೇಳ್ತಾ ಹೋಗಿ. ಸರಿನ ಮಕ್ಕಳೇ, ಹಾಗಾದರೆ ಸ್ಟಾರ್ಟ್ ಮಾಡೋಣ ಬನ್ನಿ. ವ್ಯಂಜನಗಳಲ್ಲಿ ಮೊದಲನೇ ಅಕ್ಷರ ಕ, ಓಕೆನಾ? ಕಾನಿಂದ ಕಮಲ. ಕಮಲ ಅಂದರೆ ಅದು ಹೂ, ಅದು ಕಮಲ ಹೂ, ಓಕೆನಾ? ಕ ಕಮಲ, ಮೊದಲನೇ ಅಕ್ಷರ ಕಾಲಿಂದ ಪ್ರಾರಂಭ ಆಗುತ್ತೆ ಕಮಲ ಅಂತಕ್ಕಂಥದ್ದು. ಎರಡನೇ ಅಕ್ಷರ ಖ, ಇದು ಮೊದಲನೇ, ಅದು ಖ ಅಂತ ಕರಿತೇವೆ, ಇದು ಮಹಾಪ್ರಾಣ ಖ ಅಂತ ಕರಿತೇವೆ. ಖ ಖಡ್ಗ ನೋಡಿ, ಖಡ್ಗ ಅನ್ಬೇಕು, ಓಕೆನಾ? ಖಡ್ಗ ಕಾಣ್ತಾ ಇದೆಯಾ? ಇದು ಗ, ಇದು ಗ ಇಂದ ಗಣಪ ಬರಿಬೋದು. ಗಾನ ಮೂಲಕ ನಾವು ಬರಿತಾ ಹೋಗ್ತೀವಿ. ಗ ಣ ಪ ಮೊದಲನೇ ಅಕ್ಷರ ಗ ಆಗಿರುತ್ತೆ. ಇದು ಮಹಾಪ್ರಾಣದ ಅಕ್ಷರ ಘ ಅಂತ ಕರಿತೀವಿ. ಇಲ್ಲಿ ನಾಭಿಯಿಂದ ಬರಬೇಕಿದು. ಘ ಘಂಟೆ, ಘಂಟೆ ಅನ್ನಬಾರ್ದು, ಘಂಟೆ ಅನ್ಬೇಕಾಗುತ್ತೆ, ಓಕೆನಾ? ಘಂಟೆ, ಓಕೆ. ಅದಂತರ ಜ್ಞ, ಜ್ಞ ಅಂತ ಕರಿತೇವೆ ಇದನ್ನ, ಓಕೆನಾ? ಅದಾದ ನಂತರ ಚ, ಚ ಚವರಿ, ಚವರಿ ಚವರಿ. ಆಗಿನ ಕಾಲದೊಳಗೆ ರಾಜರ ಹಿಂದೆ ರಾಜಿಗೆ ಗಾಳಿ ಹಾಕ್ಲಿಕ್ಕೆ ಬಳಸ್ತಾ ಇದ್ರು. ಆ ಒಂದು ಬೀಸಣಿಕೆಗೆ ನಾವು ಚವರಿ ಅಂತ ಕರಿತೇವೆ. ಇದು ಮಹಾಪ್ರಾಣ ಛ, ಛ ಅಂತ ಕರಿತೇವೆ. ಛ ಛತ್ರಿ, ಛತ್ರಿ ಛತ್ರಿ ಅಂದ್ರೆ ಈಗಿನ ಅಂಬ್ರಿಲಾ ಅಂತ ಇಂಗ್ಲೀಷ್ನಲ್ಲಿ ಅಂತೀವಿ, ಹೌದಾ? ಅದ ನಂತರ ಜ, ಇದೇನಿದು ಜ, ಜಳಕ ಬಾತ್ ಅಂತ ಕರಿತೇವೆ. ಸ್ನಾನ ಮಾಡೋದಕ್ಕೆ ಜಳಕ ಅಂತ ಕರಿತೇವೆ ಕನ್ನಡದಲ್ಲಿ, ಓಕೆನಾ? ಇಂಗ್ಲೀಷ್ನಲ್ಲಿ ಬಾತ್ ಅಂತ ಕರಿತೇವೆ, ಸ್ನಾನ ಮಾಡೋದು ಜಳಕ. ಝ ಮಹಾಪ್ರಾಣಾಕ್ಷರ, ಗಟ್ಟಿಗೆ ಅನ್ಬೇಕಾಗುತ್ತೆ, ನಾಭಿಯಿಂದ ಬರಬೇಕು ಹೊಟ್ಟೆಯಿಂದ. ಝ ಝರಿ, ಝರಿ ಅಂದ್ರಿಗಿನ ಎತ್ತರ ಒಂದು ಪ್ರದೇಶದಿಂದ ನೀರು ಅರಿತಕ್ಕಂಥದ್ದು, ಓಕೆನಾ? ನೀರು ಅರಿತಕ್ಕಂಥ ಒಂದಕ್ಕೆ ಝರಿ ಅಂತ ಕರಿತೇವೆ. ಇದೇನಿದು ಅಂದರೆ ಯ, ಅದ ನಂತರ ಟ, ಏನದು ಟ, ಟಗರು, ಟ ಇಂದ ಟಗರು. ಚಿತ್ರ ಕಾಣ್ತಾ ಇದೆಯಾ? ಟಗರು, ಟ ಟಗರು, ಠ ಠ ಠಕ್ಕ, ಠಕ್ಕ. ಚಿತ್ರ ಕಾಣ್ತಾ ಇದೆಯಾ? ಠಕ್ಕ ಅವನು ಅಂದರೆ ಕಳ್ಳ ಅಂತ. ಡ ಡ ಡಮರು, ಡ ಮ ರು ಡಮರು. ಶಬ್ದ ತುಂಬ ಬರ್ತದ್ರೂ ಢ ಗಟ್ಟಿಗೆ ಹೊಟ್ಟೆಯನ್ನು ಬರಬೇಕಿದೆ. ಢ ಢಕ್ಕೆ, ಢ ಕೆ ಢಕ್ಕೆ. ನ ನ, ಈ ಒಂದು ಅಕ್ಷರ ಪ್ರಾರಂಭದ ಅಕ್ಷರ ಇಲ್ಲ ಇಲ್ಲಿ, ಆದ ಕಾರಣ ನಾವು ನೊಣ ಅಂತ ಬರಿತೇವೆ. ನೊಣ ಅಂತ ಬರೆದಾಗ ಇಲ್ಲಿ ಕೊನೆಯ ಅಕ್ಷರ ಏನಾಗಿರುತ್ತೆ? ಅಣ್ಣ ಆಗಿರುತ್ತೆ. ಇಲ್ಲಿದೆಲ್ಲ ಣ, ಓಕೆನಾ? ನೊಣ ಣ. ಆದ ನಂತರ ಏನು ಬರುತ್ತೆ ಅಂದರೆ ತ, ತ ತಬಲ, ತ ಬ ಲ ತಬಲ. ಚಿತ್ರ ಕಾಣ್ತಾ ಇದೆಯಾ? ಥ, ಇಲ್ಲಿ ಮಹಾಪ್ರಾಣಾಕ್ಷರ ಗಟ್ಟಿಗಳಬೇಕಾಗ್ತದೆ. ಥ ಥಡಿ, ಏನು ಥಡಿ? ಇದು ಕುದುರೆಯ ಮೇಲೆ ಹಾಕಿರ್ತಾರೆ, ಅದ್ರ ಮೇಲೆ ಕುಂತ್ಕೊಂಡು ನಾವು ಮುಂದಕ್ಕೆ ಹೋಗ್ಬೋದು, ಥಡಿ ಅಂತ ಕರಿತೇವೆ ಅದನ್ನ, ಓಕೆನಾ? ದ ದ ದನ, ದನ ಕಾಣ್ತಾ ಇದೆ ಚಿತ್ರ. ಧ ಗಟ್ಟಿಗೆ ನಾಭಿಯಿಂದ ಬರಬೇಕು, ಒಟ್ಟೆಯಿಂದ ಬರಬೇಕಾಗುತ್ತೆ ಅಕ್ಷರ. ಧ ಧನಸ್ಸು ನೋಡಿ, ಧನಸ್ಸು, ಇದು ರಾಮನ ಹತ್ರ ಕೈಯಲ್ಲಿ ನೋಡಿರ್ತಿರಲ್ವ ಧನಸ್ಸನ್ನ, ಹೌದು. ಆ ನಂತರ ನ ನರಿ, ನರಿ ಚಿತ್ರ ಕಾಣ್ತಾ ಇದೆಯಾ? ಅದಾದ ನಂತರ ಪ
पक्षी, प पक्षी, पक्षी चित्र कानता है दिया, फ देनु महाप्राण, फ फला। मक्कले नाविली फला अंतंद्रे नावो हण्णु गळिगे नावो फला अंत करितेवे सरना। ब बले नोडिदु बले इदु ओके। भ महाप्राण गट्टी हेळबेकागुत्ते। भ भट राजन हत्र काय इरुत्तल्ल अदक्के भट अंत करितेवे अवरन्न ओकेना। भट म म म ने मने म मने अदान नंतर य ಏನಿದು ಯ ಬರೆಯೋದನ್ನು ಚೆನ್ನಾಗಿ ನೋಡ್ರಿ ಅಕ್ಷರಗಳನ್ನ ಅದೇ ರೀತಿಯಾಗಿ ನೀವು ಕೂಡ ಕಾಪಿ ಪ್ರಿಂಟಲ್ಲಿ ಬರಿತಾ ಹೋಗಿ ಓಕೆನಾ। ಯ ಯಂತ್ರ ಯ ಯಂತ್ರ ರ ರಥ ರಥ ಲ ಲಂಗ ಹೇಳಿ ಲಂಗ ವ ಇದು ವ ಇದು ವ ವನ ವ ನ ವನ ಶ ಇದು ಶ ಶಂಖ ಶಂಖ ಶ ಶ ಇದನದು ಶ ನೋಡಿ ಶ ಇಂದ ಷಣ್ಮುಖ ಚಿತ್ರ ಕಾಣ್ತಾ ಇದೆ ಷಣ್ಮುಖನ ಚಿತ್ರ ಷಣ್ಮುಖ ಶ ಮು ಖ ಷಣ್ಮುಖ ಸ ನೋಡಿ ಸ ಸರ ಸ ಸರ ಹ हसु हसु हा हसु ल इदु ल मोदलने अक्षर इरोदिल्ल आ कारण इल्ली एनागुत्ते अंद्रे ना नळ अंत बरितेवे एरडने अक्षर आगुत्ते ओके ना न ल नळ नळ अंद्रे टैप आगुत्ते सरि मक्कळे हागाद्रे ई ओंदु अक्षरगळन्नु नीवु प्राक्टीस माड्ता होगि निम्म अक्षरगळु दुंड आगुत्तवे अंत हेळ्ता आ पदगळु कलितीर अंत हेळ्ता ಈ ಒಂದು ವಿಡಿಯೋ ನಿಮಗೆ ಉಪಯೋಗವಾದಲ್ಲಿ ಲೈಕ್ ಮಾಡಿ ಅದೇ ತರ ಇನ್ನೊಬ್ಬರಿಗೆ ಶೇರ್ ಮಾಡಿ ಅವರಿಗೂ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಹಾಗಾದ್ರೆ ವಿಡಿಯೋ ಮುಗಿಸ್ತಾ ಇದೀನಿ। ಥ್ಯಾಂಕ್ ಯು ಫಾರ್ ವಾಚಿಂಗ್। ಬಾಯ್ 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 ಮಕ್ಕಳೇ।